ಸಚಿವರು ಶಾಸಕರೆಲ್ಲ ಸಿಎಂ ಮೇಲೆ ಜಾತಿ ಗಣತಿ ತೆರೆಯನಂತ ಒತ್ತಡವನ್ನು ತರಲಿಕ್ಕೆ ಹೋಗ್ತಿದ್ದಾರೆ ಸರ್. ಈಗ ಒಂದು ವೈಜ್ಞಾನಿಕವಾಗಿ ನೀವು ಚರ್ಚೆ ಮಾಡೋದಾದ್ರೆ ಈಗ ಕಾಂತರಾಜು ಸಮಿತಿ ರಚನೆ ಮಾಡಿದ್ದೆ ಅವಾಗ 2014 ಮಾಡಿರ್ಬೇಕು, 10 ವರ್ಷ ಆಗೋಗಿದೆ. ಅವ್ರು 10 ವರ್ಷದಿಂದ ಮಾಡಿರ್ತಕ್ಕಂಥ ಈ ಜಾತಿ ಗಣತಿ, ಈ 10 ವರ್ಷದಲ್ಲಿ ಯಾವ್ಯಾವ ರೀತಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಇದೆಲ್ಲವನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಆ ಹಳೆಯ ಜಾತಿ ಗಣತಿಯನ್ನು ಇಷ್ಟು ದಿವಸ ರಿಲೀಸ್ ಮಾಡಿದೆ. ನನ್ನ ಮೇಲೆ ಯಾವಾಗಲೂ ಹೇಳ್ತಾಯಿದ್ರು ಕುಮಾರಸ್ವಾಮಿ ರಿಲೀಸ್ ಮಾಡೋಕ್ಕೆ ಬಿಡಲಿಲ್ಲ, ಮಾಡಲಿಲ್ಲ ಮಾಡಲಿಲ್ಲ ಅಂತ. ಇವ್ರ ಕೈ ಕೊಟ್ಟು ಎಷ್ಟು ದಿನ ಆಯಿತು, ಎಷ್ಟು ತಿಂಗಳಾಯಿತು ಸಿದ್ದರಾಮಯ್ಯ ಕೈನಲ್ಲಿ? ಎಲೆಕ್ಷನ್ ಕಮಿಷನ್ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆನೇ ತೆಗೆದುಕೊಂಡ್ರು, ಇವತ್ತಿನವರೆಗೂ ಅದರ ಬಗ್ಗೆ ಸದ್ಗೊತ್ತಲೇ ಇರಲಿಲ್ಲ. ಈಗ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇವತ್ತು ಜನಗಳನ್ನು ದಾರಿ ತಪ್ಪಿಸ್ಲಿಕ್ಕೆ ಮತ್ತು ಈ ಜಾತಿ ಗಣತಿಯ ಹೆಸರನ್ನು ಇಟ್ಟುಕೊಂಡು ರಕ್ಷಣೆ ಪಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ. ಇದರಿಂದ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಈ ಒಂದು ಜಾತಿ ಗಣತಿ ಈಗೇನು 10 ವರ್ಷದಿಂದ ಮಾಡಿರ್ತಕ್ಕಂಥದ್ದಿದೆ ಯಾವುದೇ ರೀತಿ ಅನುಕೂಲಗಳು ಯಾವುದೇ ಸಮಾಜಕ್ಕೂ ಆಗಲ್ಲ. ಸರ್, ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ರೆ ಸರ್ಕಾರ ಹೋದ್ರೆ ಹೋಗ್ಲಿ ಅಧಿಕಾರ ಇಲ್ಲದೆ ಹೋಗ್ಲಿ ಇದನ್ನ ಜಾರಿ ಮಾಡಿ ಅಂತ ಹೇಳಿದ್ರು. ಇದನ್ನ ಮಾಡಿ ಏನು ಮಾಡಿದೆ ಅಂದರೆ ಅದ್ರ ಬದಲು ಓಪನ್ ಆಗಿ ಚುನಾವಣೆಗೆ ಹೋಗ್ಬಿಡಿ, ಇದೇ ಜಾತಿ ಗಣತಿನೇ ಇಟ್ಕೊಂಡು ಈ ಸಬ್ಜೆಕ್ಟ್ನೇ ಇಟ್ಕೊಂಡು ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋಗಿ. ಆ ರೀತಿ ಹೇಳ್ತಕ್ಕಂಥದ್ದು ಏನಿದೆ, ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋಗ್ಬೋದಲ್ಲ, ಇದನ್ನ ಇಟ್ಕೊಂಡು ಇದನ್ನ ನಾವು ಅನುಷ್ಠಾನಕ್ಕೆ ತರ್ತೀವಿ, ನಮಗೊಂದು ಅವಕಾಶ ಕೊಡಿ ಮತ್ತು ಇನ್ನೊಂದ್ಸಲ ಹೋಗ್ಬೋದಲ್ಲ. ಅಲ್ಲಿ ರಾಹುಲ್ ಗಾಂಧಿ ಒಂದು ಹೇಳ್ತಾರೆ, ಇಲ್ಲಿ ಇವರೊಂದು ಹೇಳ್ತಾರೆ. ಇವರಲ್ಲಿ ಮಾಡಿರ್ತಕ್ಕಂಥ ಹಲವಾರು ತಪ್ಪುಗಳೇನಿದೆಯಲ್ಲ, ಆ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿ ಇಲ್ಲ, ಇದೆಲ್ಲವನ್ನು ಡೈವರ್ಟ್ ಮಾಡಲಿಕ್ಕೆ ಜನಗಳ ಇದರಿಂದ ನೆನಪಿನಿಂದ ಇದೆಲ್ಲ ಈ ಡ್ರಾಮಾಗಳು ಪ್ರಾರಂಭ. ಮೂಡ ಕೇಸ್ನ ಮರೆಮಾಚೋದಕ್ಕೆ ಈಗ ಇದನ್ನು ತಂದಿದ್ದಾರೆ ಮುನ್ನೆಲೆ. ಅದಷ್ಟೇ, ಬೇರೆ ಇನ್ನೇನಿದೆ, ಇಷ್ಟು ದಿವಸ ಇಲ್ದಿದ್ದು ಈಗ ಯಾತಕ್ಕೆ ಮುನ್ನೆಲೆ ತರ ಕೊಟ್ಟವ್ರೆ? ಸಿದ್ದರಾಮಯ್ಯ ನಡ್ಕೊಂಡಿದ್ದಾರೆ ಯಾರು? ನನಗಳು ನನ್ನ ಮೇಲೆ ಕಾಮೆಂಟ್ಸ್ ಮಾಡ್ತಾರೆ, 18ರಲ್ಲಿ ನಾನು ಸ್ವೀಕಾರ ಮಾಡಿಲ್ಲ ಅಂತ. ಈಗ ಅವರು ಇದನ್ನು ಸ್ವೀಕಾರ ಮಾಡಿ ಎಷ್ಟು ತಿಂಗಳಾಗೋಯ್ತು, ಇನ್ನೂ ಯಾಕೆ ಇಟ್ಕೊಂಡು ಕೂತರು? ಇಷ್ಟು ದಿವಸ ಸದ್ದುಗದಲ್ಲೂ ಇರಲಿಲ್ಲ, ಈಗ ಯಾಕೆ ಅದನ್ನು ವಿಷಾರಹಿತ ಮಾಡ್ತಾ ಇದ್ದೀರಿ? ಅಂದರೆ ನೀವು ಮಾಡಿರೋ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಈ ರೀತಿಯ ಈ ವಿಷಯಗಳನ್ನು ಮುಂದೆ ಬಿಟ್ಕೊಂಡು ಹೊರಟಿದ್ದೀವಿ. ಸರ್, ಇತ್ತೀಚೆಗೆ ಟೈಮ್ ಟೈಮ್ ಸರ್, ಥ್ಯಾಂಕ್ ಯು ಸರ್. ಜನ್ಮ